नमस्कार नहीं नोड़ता प्रतिध्वनि नानु मंजुनाथ श्रीनिवास बेंगलूरु एला वार्ड अभिवृद्धि मत समस्थे वास्तवत तोरस वार्ड वाच के स्वागत इवती वार्ड वाच यलहंक क्षेत्र एरने वार्ड समस्थे मत अभिवृद्धि वास्तवत तोरस्ती नोड़ क्षेत्र समस्थे अभिवृद्धिया परशील नम प्रतिध्वनि तेटी बाड़बिद अंगनवाड़ी कंबंद यलहंक नाकने हंत अंगनवाड़ी केंद्र बाड़बिंदे संबंध अधिकारी गमन को प्रतिध्वनिया मन नंबर कावेरी कोरते पाइप चरंडी जो बेरे व्यवस्थे अल बैड अंदर गलीज नीर बर कोलचे मिक्स नम वार्ड केंपेगौड़ वार्ड अंत वन वार्ड कावेरी वाटर नम नम वार्डल अद प्रॉब्लम ಇದರಿಂದ ಜನರು ಅನಾರೋಗ್ಯಕ್ಕೆ ತುತ್ತಾಗುತ್ತಿದ್ದಾರೆ ಹತ್ತಿರದಲ್ಲಿ ಕೋರ್ಟ್ ಇಲ್ಲದೆ ಜನರು ಪರದಾಡುತ್ತಿದ್ದಾರೆ ಸೌಲಭ್ಯಗಳು ಅಂತಂದ್ರೆ ಈ ಸುತ್ತಮುತ್ತ ಏರಿಯಾಗೆಲ್ಲ ಒಂದು ಕೋರ್ಟ್ ಆದ್ರೆ ಪರವಾಗಿಲ್ಲ ಮಿನಿ ಕೋರ್ಟ್ ಆದ್ರೆ ಸುತ್ತಮುತ್ತ ಏರಿಯಾದಲ್ಲಿ ನಾವು ಸಿಟಿಗೆ ಹೋಗ ಅವಶ್ಯಕತೆ ತಪ್ಪುತ್ತೆ ಯಾವುದಕ್ಕೂ ನಾವು ಸಿಟಿಗೆ ಹೋಗಬೇಕಾಗುತ್ತೆ ಇಲ್ಲೇ ಸುತ್ತಮುತ್ತ ಅನುಕೂಲ ಆಗುತ್ತೆ ನಮ್ಮ ವಾರ್ಡ್ಗೆ ಒಂದು ಎಂಎಲ್ಎ ಕನ್ಸ್ಟಿಟ್ಯೂನ್ಸಿಗೆ ಸುತ್ತಮುತ್ತ ಹಳ್ಳಿಗಳಿಗೆಲ್ಲ ಅನುಕೂಲ ಆಗುತ್ತೆ ಹತ್ತಿರದಲ್ಲಿ ಕೋರ್ಟ್ ಆದರೆ ಸುತ್ತಮುತ್ತ ಇರುವ ಹಳ್ಳಿಯ ಜನರಿಗೆ ಅನುಕೂಲವಾಗುತ್ತದೆ ಎಂದು ಸಾರ್ವಜನಿಕರ ಅಭಿಪ್ರಾಯ ಯಲಹಂಕ ವಾರ್ಡ್ ನಂಬರ್ 1 ರಲ್ಲಿ ಇರುವ ಶಾಲೆಯೊಂದರಲ್ಲಿ ಸುಮಾರು 40 ವರ್ಷಗಳಿಂದ ಆಯಾ ಕೆಲಸ ಮಾಡುತ್ತಿದ್ದ ಮಹಿಳೆ 3-4 ತಿಂಗಳಿಂದ ಸಂಬಳ ಆಗುತ್ತಿಲ್ಲ ಎಂದು ಬಿಇಒ ಆಫೀಸ್ಗೆ ಸಂಬಳ ಕೇಳಲು ಹೋದಾಗ ಬಿಇಒ ಆಫೀಸ್ ಸಿಬ್ಬಂದಿಗಳು ಮುಂಚೆ ಇದ್ದ ಬಿಇಒ ಮರಣ ಹೊಂದಿದ್ದಾರೆ ಅಂತ ಹೇಳಿ ಹೊಸ ಬಿಇಒ ಬರಬೇಕು ಅಲ್ಲಿವರೆಗೂ ನಿಮ್ಮ ಸಂಬಳ ಆಗುತ್ತಿಲ್ಲ ಎಂದು ಸರಿಯಾದ ಪ್ರತಿಕ್ರಿಯೆ ನೀಡಿಲ್ಲ ಗವರ್ನಮೆಂಟ್ 40 ವರ್ಷದಿಂದ ಮಾಡಿದ್ರು 50 ರೂಪಾಯಿ 90 ರೂಪಾಯಿ 250 200 300 ಆಗಿ ಇವಾಗ ಲಾಯರಿಕ್ಕೆ ಕೇಸ್ ನೆರೆಸಿದ್ದೀವಿ ಅವರು ಬಿಡಬೇಡಮ್ಮ ಒಂದು 3000 ಆದರೂ ಪಿಂಚಣಿ ಮಾಡ್ತೀನಿ ಅಂದ್ರು ಬಿಇಒ ಆಫೀಸಲ್ಲಿ ಕೇಳಿದ್ರೆ ಮಾಡ್ಕೊಂಡು ಹೋಗ್ತಾರಮ್ಮ ಸಹಾಯ ಗಂಟ ಮಾಡ್ಕೊಂಡು ಹೋಗ್ಬಿಟ್ರು ಅವರು ಒಂದಿರ ಮೇಷ್ಟ್ರು ಅವರೇ ಅಲ್ಲಿ ಬಿಇಒ ಆಫೀಸಲ್ಲಿ ಇಲ್ಲಿ ಗವರ್ನಮೆಂಟ್ ಈ ಗವರ್ನಮೆಂಟ್ ಯಲಹಂಕಕ್ಕೆ ನೀವು ಸ್ಕೂಲ್ಗೆ ಬಂದು ಎಷ್ಟು ದಿನ ಆಯ್ತು 40 ವರ್ಷ ಆಯ್ತು ಸರ್ ಸ್ಕೂಲ್ಗೆ 40 ವರ್ಷದಿಂದ ಮಾಡ್ತೀವಿ ಓಕೆ ಅಂದ್ರೆ ನಿಮಗೆ ಎಷ್ಟು ಸಮಸ್ಯೆ ಆಗ್ತಿದೆ ಅಂತ ಸಮಸ್ಯೆ ಮತ್ತೆ ತಿಂಗಳು ತಿಂಗಳು ಎರಡು ತಿಂಗಳು ಅಂತ ಅಂತ ಬಂದ್ರು ಪರವಾಗಿಲ್ಲ ಮೂರು ತುಂಬಿ ಇವಾಗ ನಾಲ್ಕು ಬಿದ್ದಿದೆ ಇನ್ನೂ ಸಂಬಳಗಳು ಮಾಡಿಲ್ಲ ಬಿಇಒ ಸರ್ ಬೇರೆ ಇಲ್ಲ ತೀರೋಗಿದ್ದಾರೆ ಅದಕ್ಕೆ ಬೇರೆ ಬಿಇಒ ಬಂದು ಸೈನ್ ಮಾಡಿದ್ರಂತೆ ನಮಗೆ ಸಂಬಳ ಆಗೋದು ನಾನೆಲ್ಲ ವಿಚಾರಿಸ್ಕೊಂಡ್ಬಂದೆ ಬಿಇಒ ಆಫೀಸ್ಗೆ ಹೋಗಿ ನೀವು ಇರೋ ಗಂಟ ಮಾಡ್ಕೊಂಡು ಹೋಗ್ರಮ್ಮ ಅಂತಾರೆ ಅದು ಯಾಕೆ ಹಂಗೆ ಹೇಳ್ತಾರೆ ಹಾಂ ಅದೇ ತೆಗೆಯಂಗೂ ಇಲ್ಲ ಈ ಕಡೆ ಸಂಬಳ ಒಂದು 3-4 ಸಾವಿರ ಕೊಟ್ಟರೆ ಸಾಕಮ್ಮ ಪಿಂಚಣಿ ನಮ್ಗೆ ಬಿಟ್ಬಿಡ್ತೀವಿ ಇನ್ನೂ ಇನ್ನೂ ಎಷ್ಟು ವಯಸ್ಸು ಅದು ಬೈಸ್ಕೊಬೇಕು ಅದು ಅಯ್ಯಮ್ಮಗೆ ಹೋದ್ರಲ್ಲ ಅಯ್ಯಮ್ಮ ಚಿಕ್ಕಪಟ್ಟೆ ಬೈತಾರಮ್ಮ ಹೋಗಿ ಬಾರೆ ಹೋಗಿ ಬಾರೆ ಅಂತಾರೆ ಆಮೇಲೆ ಏನಾನ ಮಾತಾಡಿದ್ರೆ ಹೊಸ ವರ್ಷ ಅಮ್ಮ ಮಾತಾಡಬೇಡ್ರಿ ಒಳ್ಳೆ ಮಾತಾಡ್ರಿ ಅಂದರೆ ನಿಂಗೇನು ತಿಮ್ರನಾ ನಿಂಗೆ ಹೆಂಗತ್ತದ ನಿನ್ನ ಜೂಕ ಅಂತ ಕೇಳ್ತಾರಮ್ಮ ನಂಗೆ ನೀವು ಬರುತ್ತಾ ಇಲ್ಲ ಮಾತಾಡೋಲ್ಲ ಮಾತಾಡ್ತಾರ ಮೇಡಮ್ನವರು ಸಂಬಳ ಮಾಡಿಬಿಟ್ರೆ ಒಂದು 3-4 ಸಾವಿರ ಪಿಂಚಣಿ ಮಾಡಿದ್ರೆ ನಾವು ಬಿಟ್ಬಿಡ್ತೀವಮ್ಮ ಸಹಾಯ ಗಂಟ ಮಾಡ್ಕೊಂಡು ಹೋಗ್ಬೇಕಂತ ಹಂಗಂತ ಹೇಳ್ತಾರೆ ಬಿಇಒ ಆಫೀಸಲ್ಲ ಅಯ್ಯಪ್ಪ ಎಮ್ ಎಲ್ ಎ ಇವರು ಬಿಇಒ ಅವ್ರು ಸಾಯಿದಾರಲ್ಲ ಅವ್ರ ಕೈ ಕೆಳಗಿರೋರು ಹಂಗೆ ಹೇಳ್ತಾರೆ ಮೊನ್ನೆ ಹೋದ್ರೆ ಒಬ್ಬ ಮೇಸ್ಟ್ರನ್ನ ಕರ್ಕೊಂಡು ಹೋದೆ ಕೇಳಿ ಸರ್ ನಮಗೂ ಆಟೋಲ್ಲಿ ಆಪ್ರೇಷನ್ ಆಗಿದೆಮ್ಮ ಕೆಲಸ ದಾಸಿ ಮಾಡೋಕ್ಕಾಗಲ್ಲ ಮಾಡಬೇಕು ಅಂತ ಅಯ್ಯಮ್ಮ ಗಲಾಟೆ ಮಾಡ್ತಾರೆ ಮಾಡೋಕ್ಕಾಗದಿದ್ರು ಮಾಡೋ ಅಂದರೆ ಹೆಂಗಮ್ಮ ಮಾಡೋಕ್ಕಾಗುತ್ತೆ ಕೈಲಾದಷ್ಟು ಮಾಡ್ತೀವಿ 9 ಗಂಟೆ 9 ಕಾಲಕ್ಕೆ ಬರ್ತೀವಿ 3:30 4 ಗಂಟೆ ಮನೆಗೆ ಬರ್ತೀವಿ ಬೀಗ ತೆಗೆದು ಈ ಫುಲ್ಲು ವರಂಡ ಆಫೀಸ್ ರೂಮ್ಗಳು ಎಲ್ಲ ಮಾಡ್ತೀವಿ ನೀವು ಎಷ್ಟು ಜನ ಇದ್ದೀರಿ ಇಲ್ಲಿ ಒಬ್ಬರೇ ಸರ್ ನಾನು ಹ್ಞೂ ಒಬ್ಬರೇ ಆ ಬಿಲ್ಡಿಂಗ್ ಹೋಗಲ್ಲ ನಮ್ಗೆ ಮಾಡೋ ರೂಲ್ಸ್ ಇಲ್ಲ ಮಾಡ್ಬೇಕಂತ ನಮಗೆ ಎಕ್ಕಕ್ಕಾಗಿ ಇಳಿಯೋಕ್ಕಾಗಲ್ಲಮ್ಮ ಪೇಷನ್ ಆಗಿದೆ ಹ್ಞೂ ಡಾಕ್ಟ್ರ್ 2 ಸತಿ ಮಾಡಿದ್ದಾರೆ ದಸಿ ತೂಕ ಎತ್ಬೇಡ
ಬಗ್ಗೆ ಬೇಡ ದಾಸಿ ಹಸು ಬೇರೆ ಇದೆ ಸ್ಕೂಲಲ್ಲಿ ಗುಮ್ಮಿ ಸೊಂಟ ಮುಳೆ ಹೋಗ್ಬಿಟ್ಟಿದೆ ಅದರಲ್ಲೂ ಬಂದು ಮಾಡ್ತಾ ಇದ್ದೀನಿ ನಂಗೆ ಯಾರು ನೋಡೋರಿಲ್ಲಮ್ಮ ನಾನೇ ಕಷ್ಟಪಡ್ಬೇಕು ನಾನೇ ತಿನ್ನಬೇಕು ಅದ್ರೊಳಗೆ ಬಿ ಆಫೀಸ್ಗೆ ಹೋದ್ರೆ ಇರೋ ಗಂಟ ಮಾಡು ಅಂತಾರೆ ಹೆಂಗೆ ಮಾಡೋದಮ್ಮ ಏನೋ ಒಂದು 3-4 ಸಲ ಕುಂಚಿ ಮಾಡ್ರೆ ಅದು ಬಿಟ್ಬಿಡ್ತೀವಿ ಅಂದರೆ ಅದು ಇಲ್ಲ ಲಾಯರಿಗೆ ಕೇಸ್ ಹಾಕಿದ್ವಿ ಅವ್ರು ಕೇಳಿದ್ರೆ ಬಿಡಬೇಡಮ್ಮ ಅಂತಾರೆ ಏನು ಮಾಡ್ಯಾರ ಮುಂಚೆಲ್ಲ ಕರೆಕ್ಟಾಗಿ ಬರ್ತಿತ್ತು ಹ್ಞೂ ಫಸ್ಟ್ ಎಲ್ಲ ತಿಂಗಳಿಂದ ಬಂದಿಲ್ಲ ಈಗ 3-4 ಬಿದ್ದಿದೆ ಸರ್ ಈ ಜನವರಿ ಕಳೆದ್ರೆ 4 ತಿಂಗಳಾಗುತ್ತೆ 10 ದಿನ ಹೋದ್ರೆ 4 ತಿಂಗಳಾಗುತ್ತೆ ಇಲ್ಲಿ ಎಲ್ಲ ಸೌಕರ್ಯ ಎಲ್ಲ ಚೆನ್ನಾಗಿದೆಯಾ ಸ್ಕೂಲಲ್ಲಿ ಹ್ಞೂ ಎಲ್ಲ ಚೆನ್ನಾಗಿದೆ ಸರ್ ಇದಿಷ್ಟು ವಾರ್ಡ್ ನಂಬರ್ 1 ಸಮಸ್ಯೆ ಆದರೆ ವಾರ್ಡ್ ನಂಬರ್ 2 ಸಮಸ್ಯೆ ಮತ್ತೆ ಅಭಿವೃದ್ಧಿಯನ್ನ ತೋರಿಸ್ತೀವಿ ನೋಡಿ ವಾರ್ಡಿನಲ್ಲಿ ರಸ್ತೆ ಮತ್ತು ಚರಂಡಿ ಸಮಸ್ಯೆಗಳು ಇದ್ದವು ಕಸ ವಿಲೇವಾರಿ ಸರಿಯಾಗಿ ಮಾಡಿಲ್ಲ ಈ ಎರಡು ಸಮಸ್ಯೆಗಳನ್ನು ಹೊರತುಪಡಿಸಿದರೆ ಇನ್ಯಾವುದೇ ಸಮಸ್ಯೆ ಇಲ್ಲ ಎನ್ನುವುದು ಇಲ್ಲಿನ ಸ್ಥಳೀಯರ ಅಭಿಪ್ರಾಯ ನೋಡಲಿ ರೋಡು ಎಲ್ಲ ಚೆನ್ನಾಗೇನೆ ಇದೆ ನೋಡ್ತಾ ಇದ್ದೇನೆ ನಾನು ಇಲ್ಲೇ ಒಂದು 25 ವರ್ಷದಿಂದ ಇದ್ದೀನಿ ಏನಿಲ್ಲ ಇರೋದನ್ನೇ ಸ್ವಲ್ಪ ಡೆವಲಪ್ ಮಾಡಿದ್ರೆ ಸಾಕು ನೀಟಾಗಿ ಇಟ್ಕೊಂಡ್ರೆ ಸಾಕು ಇದು ರೈಲ್ವೆ ಸ್ಟೇಷನ್ ಬ್ರಿಡ್ಜ್ ರೆಡಿ ಆದರೆ ಇನ್ನೂ ಸ್ವಲ್ಪ ಅನುಕೂಲ ಆಗುತ್ತೆ ಹಾಂ ಆಗ್ತಾ ಇದೆ ಈ ಕಡೆ ನ್ಯೂ ಟೌನ್ಗೆ ಹೋಗೋಕ್ಕೆ ಅನುಕೂಲ ಆಗುತ್ತೆ ಈ ಡೌನ್ ಬಜಾರ್ ರೋಡಿಂದ ಒಂದು ಸ್ಕೂಲ್ ಇದೆ ಎಲಿಮೆಂಟ್ರಿ ಸ್ಕೂಲು ಅದು ಇವಾಗ ಹೊಸ ಬಿಲ್ಡಿಂಗ್ ಎಲ್ಲ ಕಟ್ತಾ ಇದ್ದಾರೆ ಶ್ರೀನಿವಾಸ್ ಮೇಡಮ್ ಒಂದು 20 ವರ್ಷ ಕಂತೆ ಇವಾಗ ಚೆನ್ನಾಗೈತೆ ಆವಾಗ ಅಷ್ಟೊಂದು ಅಭಿವೃದ್ಧಿ ಇರಲಿಲ್ಲ ಇವಾಗ ಮಾತ್ರ ಮಸ್ತಾಗೈತೆ ನಾವು ಹೋಗೋದು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಮುಂಚೆ ಚೆನ್ನಾಗಿರಲಿಲ್ಲ ಗೌರ್ಮೆಂಟ್ ಹಾಸ್ಪಿಟ್ಲ್ ಇವಾಗ ಸಾರ್ ಬಂದಮೇಲೆ ಎಲ್ಲ ಇಂಪ್ರೂವ್ಮೆಂಟ್ ಮಾಡೋದು ಈ ವಾರ್ಡ್ ನಂಬರ್ 2 ಆಲ್ಮೋಸ್ಟ್ ಒಂದು ಡೈಲಿ ಒಂದು 70-80 ಮೆಂಬರ್ಸ್ ಬರ್ತಾರೆ ಸೊ ಸಿಟಿಸನ್ಸ್ ಬರ್ತಾರೆ ಬಿಲೋ 18 ಮೆಂಬರ್ಸ್ ಇವಾಗ 15+ ಶುರುವಾಗಿದೆ ಸ್ಟೂಡೆಂಟ್ಸ್ಗೆ ಈಗ ಸ್ಕೂಲ್ ಡ್ರಾಪ್ಸ್ ಆಗಿರೋ ಮಕ್ಕಳು ಇರ್ತಾರಲ್ವಾ ಸೊ ಅವರು ಸಹ ಇಲ್ಲಿ ಬರ್ತಾರೆ ಬಿಲೋ 18 ಒಂದು ಅರೌಂಡ್ ಒಂದು 10 ಮೆಂಬರ್ಸ್ ಬಿಲೋ 18 ಸಿಗ್ತಾರೆ ಇಲ್ಲೇ ಸೊ ಇದಲ್ಲದೆ ನಾವು ಇಲ್ಲಿ ಸಮುದಾಯ ಭವನ ಅಂತ ಹೇಳಿಬಿಟ್ಟು ನೀವು ಸ್ವಲ್ಪ ಮುಂದೆ ಹೋದರೆ ನೆಕ್ಸ್ಟ್ ಸೆಕೆಂಡ್ ಕ್ರಾಸ್ ಕೋಟೆ ಬೀದಿ ಅಂತ ಬರುತ್ತೆ ಸೊ ಅಲ್ಲಿ ಒಂದು ಸಮುದಾಯ ಭವನ ಇದೆ ಅಲ್ಲೂ ಸಹ ನಮ್ಮದೇ ಸೆಷನ್ ಮಾಡ್ತಿರ್ತೀವಿ ಅಲ್ಲೂ ಕೂಡ ಜನ ಬರ್ತಾರೆ ಅಲ್ಲೊಂದು ಆಲ್ಮೋಸ್ಟ್ ಒಂದು 50-60 ಆಗುತ್ತೆ ಅಲ್ಲೊಂದು ಆಲ್ಮೋಸ್ಟ್
ಆಲ್ಮೋಸ್ಟ್ ಒಂದು 70-80% ಕ್ಲಿಯರ್ ಅಂತೂ ಆಗಿದೆ ಸರ್. ಬೂಸ್ಟರ್ ಡೋಸ್ ಇವಾಗ ಪರ್ ಡೇ ನಮಗೆ ಒಂದು 20 ಮೆಂಬರ್ಸ್ ಅಷ್ಟು ಸಿಗ್ತಿದ್ದಾರೆ. ಅಂದರೆ ಏಕೆಂದರೆ ಇದು ಆ್ಯಕ್ಚುಲಿ ಸ್ಟಾರ್ಟ್ ಆಗಿದ್ದು ಫಸ್ಟ್ ಹೆಲ್ತ್ ಕೇರ್ ವರ್ಕರ್ಸ್ಗೆ. ಸೊ ಹೆಲ್ತ್ ಕೇರ್ ವರ್ಕರ್ಸ್ ಆಲ್ಮೋಸ್ಟ್ ಮುಗಿತಾ ಬಂದಿದೆ. ನೆಕ್ಸ್ಟ್ FLEE ಕ್ಯಾಟಗರಿ ಅವ್ರಿಗೆ ಪರ್ ಡೇ ನಾವು ಏನೇನಾದರೂ ಒಂದು 300 ಮೆಂಬರ್ಸ್ ತನಕ ಕೊಟ್ಟಿದ್ದೀವಿ. 250+200-300 ತನಕ ಆಗಿತ್ತು. ಈಗ ಸಿಟಿಸನ್ಗೆ ಅಂತ ಶುರುವಾಗಿದ್ದು ಮಾರ್ಚ್ ಟೈಮಲ್ಲಿ. ಸೊ ಮಾರ್ಚಲ್ಲಿ ತೊಗೊಂಡಿರೋ ಸ್ಟಾರ್ಟಿಂಗಲ್ಲಿ ಎಷ್ಟು ಜನ ಇದ್ದಾರೆ ಅವರಷ್ಟೇ ಇವಾಗ ಬರ್ತಾರೆ. ಇದಾದಮೇಲೆ ಫೆಬ್ರವರಿಗೆ ನಮಗೆ ಕ್ರೌಡ್ ಜಾಸ್ತಿ ಆಗುತ್ತೆ. ಬಿಕಾಸ್ ಮಾರ್ಚ್ ಎಂಡಿಂಗ್ ಆ್ಯಂಡ್ ಫೆಬ್ರವರಿ ಸ್ಟಾರ್ಟಿಂಗಲ್ಲಿ ಸಿಟಿಸನ್ ಬಂದರು. ಸೊ ಹಾಗಾಗಿ ಅವರಿಗೆ ನೆಕ್ಸ್ಟ್ ವೀಕ್ ಅಥವಾ ಫೆಬ್ರವರಿ ಫಸ್ಟ್ ವೀಕಲ್ಲಿ ತುಂಬ ಜಾಸ್ತಿ ಇರುತ್ತೆ. ಈಗ ಆಲ್ಮೋಸ್ಟ್ ಒಂದು ಇವತ್ತೇ 17 ಮೆಂಬರ್ಸ್ ಇದ್ದಾರೆ ಎಲ್ಲ ಸಿಟಿಸನ್ಸ್ ಅಬೌ 60 ಇಯರ್ಸ್. ನಾರ್ಮಲ್ ಸರ್, ಆ್ಯಕ್ಚುಲಿ ತುಂಬ ಜನ ಅಂತ ಹೇಳೋಕ್ಕಾಗಲ್ಲ. ಎಸ್ ಎಸ್ ಮಾಡ್ತಿದ್ದಾರೆ, ನಮ್ಮ ಆಶಾ ವರ್ಕರ್ಸ್ ಮಾಡ್ತಿದ್ದಾರೆ, ಲಿಂಕ್ ವರ್ಕರ್ಸ್ ಮಾಡ್ತಿದ್ದಾರೆ, ಅಡ್ವರ್ಟೈಸ್ಮೆಂಟ್ ಕೊಡ್ತಿದ್ದಾರೆ. ಸೊ ಹೆಲ್ತ್ ಕೇರ್ ವರ್ಕರ್ಸ್ ಕಡೆಯಿಂದ ಹೇಳ್ತಿದ್ದೀವಿ ಆ್ಯಂಡ್ ನಾವು ಕೂಡ ನಮ್ಗೆ ಗೊತ್ತಿರೋರ ಕಡೆಯೆಲ್ಲ ಇನ್ಫಾರ್ಮೇಷನ್ ಕೊಡ್ತೀವಿ. ಆ್ಯಂಡ್ ಅದು ಅಲ್ಲದೇ ಕೆಲವೊಂದು ಲೊಕೇಶನ್ಸಲ್ಲೂ ಕೂಡ ಮಾಡ್ತೀವಿ, ಸಮುದಾಯ ಭವನ ಮಾಡ್ತೀವಿ ಆ್ಯಂಡ್ ಬೇರೆ ರೈಲ್ವೆ ಸ್ಟೇಷನ್ ಹತ್ರ ಒಂದು ಲೊಕೇಶನ್ನು ಎರಡು ಮೂರು ಲೊಕೇಶನ್ಸ್ ಹಾಕ್ಕೊಂಡು ಅವರಿಗೆ. ಸರ್ ಅದೇ ಆ್ಯಕ್ಚುಲಿ PHCಲಿ ಕೊಡ್ತೀವಿ, ಅದು ಬಿಟ್ಟರೆ ಸ್ಕೂಲ್ಸಲ್ಲಿ ಕೊಡ್ತೀವಿ. ಆಲ್ಮೋಸ್ಟ್ ಇದನ್ನು January 3 ಶುರುವಾಗಿದ್ದು January 3 1 week January 10 ನಾವು ಮುಗಿಸ್ಬಿಟ್ವಿ. ಪರ್ ಡೇ ಒಂದೊಂದು ಸ್ಕೂಲಲ್ಲಿ 250 ಮೆಂಬರ್ಸು 200 ಮೆಂಬರ್ಸ್ ಇರ್ತಾರೆ. ಸೊ ಅವತ್ತೊಂದು ದಿವಸ ಸೆಷನ್ ಅಲ್ಲೇ ಸ್ಕೂಲಲ್ಲೇ ಹಾಕ್ಕೊಂಡು ಅಲ್ಲೇ ಕ್ಲಿಯರ್ ಮಾಡಿದ್ದೀವಿ. January ಅಲ್ಲಿ ಫಸ್ಟ್ ಡೋಸ್ ಆದಮೇಲೆ ಸೆಕೆಂಡ್ ಡೋಸ್ಗೆ 28 ಗ್ಯಾಪ್ ಆಗಬೇಕು. ಆಫ್ಟರ್ 28 ಅವ್ರಿಗೆ ಸೆಕೆಂಡ್ ಡೋಸ್ ಸಿಗುತ್ತೆ, ಅದು ಸಹ ಸ್ಕೂಲಲ್ಲೇ ಕೊಡ್ತೀವಿ ಅವರಿಗೆ. ಸೆಷನ್ ಆಲ್ರೆಡಿ ಅವ್ರಿಗೆ ಇನ್ಫಾರ್ಮೇಷನ್ ಹೋಗಿರುತ್ತೆ, ಫಸ್ಟ್ ಡೋಸ್ ತೊಗೊಂಡು ಸೆಕೆಂಡ್ ಡೋಸ್ಗೆ ಈ ಡೇಟ್ ಅಂತ ಫಿಕ್ಸ್ ಆಗಿರುತ್ತೆ. ಅವ್ರಿಗೆ ಯಾವ ಡೇಟ್ ಬೇಕಾಗುತ್ತೋ ಆ ಡೇಟ್ ಅವರು ಮೆನ್ಷನ್ ಮಾಡ್ತಾರೆ, ಅವತ್ತಿನ ಸಹ ಹೋಗಿ ನಾವು ಅಲ್ಲೇ ಸೆಷನ್ನ ಕಂಡಕ್ಟ್ ಮಾಡ್ತೀವಿ. ಸೊ ಸ್ಕೂಲ್ ಡ್ರಾಪ್ಡ್ ಆಗಿರೋ ಯಾವ ಮಕ್ಕಳು ಇದ್ದಾರೆ ಅವರು PHCಗೆ ಬಂದು ತೊಗೊಬೋದು, ಪೇರೆಂಟ್ಸ್ ಮುಖಾಂತರ ಬಂದು ತೊಗೊಬೋದು. ಆ್ಯಂಡ್ ಈಗ BBMP ಕಡೆಯಿಂದ ನಾಳೆ ಫ್ರೈಡೇ ಆ್ಯಂಡ್ ಸ್ಯಾಟರ್ಡೇ 2 HRS ಸೈಟು ಮತ್ತು ಫ್ಯಾಕ್ಟ್ರಿಲಿ ವರ್ಕ್ ಮಾಡೋಂಥವ್ರು ಯಾರು ಡ್ರಾಪ್ ಮಕ್ಕಳಿದ್ದಾರೆ ಸ್ಕೂಲ್ಗೆ ಹೋಗದೇ ಇರೋ ಮಕ್ಕಳಿಗೆ ಅವ್ರಿಗೆ ನಾವು ಹುಡುಕಿ ನಾವೇ ವ್ಯಾಕ್ಸಿನೇಷನ್ ಕೊಡ್ತೀವಿ. ಎಸ್ ಎಸ್ ನಂದು ಸಹ ಆಲ್ರೆಡಿ ಆಯಿತು. ನಂದು January 10 ನಂದು ಬೂಸ್ಟರ್ ಡೋಸ್ ಆಯಿತು. FLEE ಕ್ಯಾಟಗರಿಯಲ್ಲಿ ಅವ್ರಿಗೂ ಕೊಟ್ಟಿದ್ವಿ, ಫ್ರಂಟ್ ಪೊಲೀಸ್ ಅವ್ರಿಗೆ, BSFನವ್ರಿಗೆ, ಮತ್ತು CRPFನವ್ರಿಗೆ, ಹೆಲ್ತ್ ಕೇರ್ ವರ್ಕರ್ಸು ಎಲ್ಲರಿಗೂ ಅವ್ರಿಗೆಲ್ಲ ಆಗಿದೆ. ಆ್ಯಂಡ್ ಪೌರ ಕಾರ್ಮಿಕಸ್ಗೂ ಸಹ ಇವತ್ತು ಮಾರ್ನಿಂಗ್ ಆ್ಯಕ್ಚುಲಿ ಸಮುದಾಯ ಭವನದಲ್ಲಿ ಪೌರ ಕಾರ್ಮಿಕಸ್ಗೆ ಅಂತಲೇ ಬೂಸ್ಟರ್ ಡೋಸ್ಗೆ ಅಂತ ಸ್ಪೆಷಲ್ ಸೆಷನ್ ಇತ್ತು ಇವತ್ತು. ಅಂದರೆ ಈಗ ಕೆಲವೊಬ್ಬರು ವೈದ್ಯರಿಗೂ ಕೂಡ ನರ್ಸ್ಗಳಿಗೆ ಇಬ್ಬರು ವೈದ್ಯರಿಗೆ ಅವ್ರಿಗೆಲ್ಲ ಕೊರೋನಾ ಬಂದಿದೆ, ಕೆಲವೊಬ್ಬರು ಬಂದಿರುವಂಥದ್ದು. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ಅಂತ? ಕೆಲವೊಬ್ರು ಅವ್ರಿಗೆ ಬಂದಿದೆ ಮ್ಯಾಮ್, ಬಟ್ ಇವಾಗ ನಮ್ಮಲ್ಲೇ ಸ್ಟಾಫ್ ಬಂದಿದ ಮೇಲೆ ಅವರು ಅದ್ರ ಬಗ್ಗೆ ಅವ್ರು ಹೇಳ್ತಿದ್ರು. ಅಂದರೆ ಇಷ್ಟೊಂದು ಸೇಫ್ ಆಗಿರೋರ್ಗು ಬರ್ತಿದೆ ಅಂದರೆ ಲಸಿಕೆ ನಾವು ತಗೊಳ್ಳೋದೇನು ತಗೋಬೇಕು ಅಂತ ಒಂದು ಕ್ವಶನ್ ಬರುತ್ತೆ. ಕರೆಕ್ಟ್ ಮ್ಯಾಮ್, ಲಸಿಕೆ ತೊಗೊಂಡ್ರು ಬಂದಿದೆ, ಬಂದಿಲ್ಲ ತೊಗೊಳ್ತಾ ಇದ್ರು ಅಂದ್ರೆ ಬಂದಿಲ್ಲ ಅಂದ್ರೂ ತೊಗೊಂಡಿದ್ದಾರೆ ಅಂದಮೇಲೆ ಅಟ್ಲೀಸ್ಟ್ ಅವ್ರಿಗೆ ಅಷ್ಟೊಂದು ಎಫೆಕ್ಟ್ ಆಗೋದಿಲ್ಲ, ಅವ್ರ ಹೆಲ್ತಿಗೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ. ಜಸ್ಟ್ ಒಂದು ಕೋವಿಡ್ ಬರುತ್ತೆ, ನಾರ್ಮಲ್ ಆಗಿ ಇರ್ತಾನೆ, ಏನೂ ಅಂತ ಸೀರಿಯಸ್ ವಿಷಯ ಆಗೋದಿಲ್ಲ. ಇನ್ ಕೇಸ್ ತೊಗೊಳ್ದೇ ಇರೋರಿಗೆ ಏನಾದರೂ ಅಟ್ಯಾಕ್ ಆಯ್ತು ಅಂದರೆ ತುಂಬ ವೇರಿಯೇಷನ್ಸ್ ಆಗುತ್ತೆ ಅವ್ರ ಬಾಡಿಯಲ್ಲಿ, ಅವ್ರ ಹೆಲ್ತಿಗೆ ತುಂಬ ಎಫೆಕ್ಟ್ ಆಗುತ್ತೆ. ಸೊ ಹಾಗಾಗಿ ಲಸಿಕೆ ತೊಗೊಳ್ಳೇಬೇಕಾಗತ್ತೆ. ಹಾಂ, ಈಗ ಗೌರ್ಮೆಂಟ್ ಸಹ ಹೇಳಿದ್ದಾರೆ ಹೆಲ್ತ್ ಕೇರ್ ವರ್ಕರ್ಸು ಕೊರೋನಾ ವಾರಿಯರ್ಸು ಆದಷ್ಟು ಬೇಗ ನಿಮ್ಮ ಬೂಸ್ಟರ್ ಡೋಸ್ನ ತೊಗೊಳ್ಳಿ, ಬಿಕಾಸ್ ನೀವಿದ್ರೇ ಸರ್ವಿಸ್ ಮಾಡೋಕ್ಕಾಗತ್ತೆ. ಸೊ ಹಾಗಾಗಿ ತೊಗೊಳ್ಳಿ ಅಂತ ಹೇಳ್ತಿದ್ದಾರೆ. ನೋಡಿದ್ರಲ್ಲ, ಯಲಹಂಕ ಕ್ಷೇತ್ರದ 1 ಮತ್ತು 2 ವಾರ್ಡಿನಲ್ಲಿ ಇರುವಂತಹ ಸಮಸ್ಯೆ ಮತ್ತು ಅಭಿವೃದ್ಧಿಗಳನ್ನು ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಾರ್ಡ್ನ ಸಮಸ್ಯೆಯೊಂದಿಗೆ ಮತ್ತು ಅಭಿವೃದ್ಧಿಯೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾನೆ ರೀ ಪ್ರತಿಧ್ವನಿ, ನಿಮ್ಮ ಧ್ವನಿ ಜನಧ್ವನಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.